ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು March 27, 2022 ಪ್ರಮುಖ ಪ್ರಜಾವಾಣಿ ಆರ್ಟಿಕಲ್ ಮತ್ತು ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶನ್ ಬರ್ಬೋದು ನೋಡಿ. ಹೂ ವಾಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ದ ನ್ಯೂ ಫಸ್ಟ್ ಹುಮ್ಯಾನ್ ಸ್ಪೀಕರ್ ಆಫ್ ದ ಉತ್ತರಾಖಂಡ್ ಅಸೆಂಬ್ಲಿ? ನೋಡಿ, ಈ ಉತ್ತರಾಖಂಡದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಋತು ಖಂಡೂರಿ. ಓಕೆ, ಋತು ಖಂಡೂರಿ ಅವರು ಉತ್ತರಾಖಂಡದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿ ನೇಮಕಗೊಂಡಿದ್ದಾರೆ. ನೋಡಿ, ಉತ್ತರಾಖಂಡದ ಮೊದಲ ಮಹಿಳಾ ಸ್ಪೀಕರ್ ಆಗಿ ರಿತು ಖಂಡೂರಿ. ಓಕೆ, ಖಂಡೂರಿ ನೆನ್ಪಿಟ್ಕೊಳ್ಳಿ. ಇನ್ನು ಮಾಹಿತಿ ನೋಡಿ, ಉತ್ತರಾಖಂಡದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿ BJP ಶಾಸಕಿ ರಿತು ಖಂಡೂರಿ ಅವರು ಅವಿರೋಧವಾಗಿ ಶನಿವಾರ ಚುನಾಯಿತರಾದರು. ರಿತು ಅವರು ಆಯ್ಕೆಯಾದ ಕುರಿತು ಹಂಗಾಮಿ ಸ್ಪೀಕರ್ ಬನಿಯುಂದರ್ ಭಗತ್ ಅವರು ಘೋಷಿಸಿದರು. ಓಕೆ, ಸೊ ರಾಜ್ಯದ ಮುಖ್ಯಮಂತ್ರಿಯಾಗಿರತಕ್ಕಂಥ ನೂತನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮೆ. ಓಕೆ, ಉತ್ತರಾಖಂಡದ ನೂತನ ಮುಖ್ಯಮಂತ್ರಿ ಅವರು ರಿತು ಅವರನ್ನು ಅಭಿನಂದಿಸಿದರು. ಓಕೆ, ಸೊ ಇನ್ನು ಉತ್ತರಾಖಂಡದ ಬಗ್ಗೆ ನೋಡಿ. ನೋಡಿ, ಉತ್ತರಾಖಂಡ ರಾಜ್ಯವನ್ನು ಭಾರತದ ಗಣರಾಜ್ಯವನ್ನಾಗಿ ನಾವು 27ನೇ ರಾಜ್ಯವಾಗಿ ಹಮ್ಮಿಕೊಳ್ಳಲಾಯಿತು. ಇನ್ನು 2000 November 9 ಉತ್ತರಾಖಂಡ ರಾಜ್ಯವನ್ನು ರಚಿಸಲಾಯಿತು. ಸೊ ಉತ್ತರಾಖಂಡ ರಾಜ್ಯವನ್ನು ಉತ್ತರ ಪ್ರದೇಶದ ಹಿಮಾಲಯ ಪರ್ವತ ಪ್ರಾಂತ್ಯವನ್ನು ಬೇರಾಗಿಸಿ ಉತ್ತರಾಖಂಡ ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಉತ್ತರಾಖಂಡದ ರಾಜಧಾನಿ ಡೆಹರಾಡೂನ್, ಅದು ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಗೈರ್ಸೇನಿರುತ್ತದೆ. ಸೊ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ ಪೋಲ್ಯಾಂಡಿನ ಟೆನ್ನಿಸ್ ಆಟಗಾರ್ತಿ ಯಾರು? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅದಕ್ಕೆ ಸರಿಯಾದಂಥ ಉತ್ತರ ಈಗ ಸ್ವಿಯಾಟಿಕ್ ಎಂಬತಕ್ಕಂಥವರು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ವಿಶ್ವ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ನೋಡಿ, ಪೋಲ್ಯಾಂಡಿನ ಸ್ವಿಯಾಟಿಕ್ ವಿಶ್ವ ನಂಬರ್ 1 ಟೆನ್ನಿಸ್ ಆಟಗಾರ್ತಿಯಾಗಿದ್ದಾರೆ. ಕಾರಣ ಏನಂದರೆ, ನೋಡಿ, ಪೋಲ್ಯಾಂಡಿನ 20 ವರ್ಷದ ಈಗ ಸ್ವಿಯಾಟಿಕ್ ಟೆನ್ನಿಸ್ ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಪಟ್ಟವನ್ನು ಅಲಂಕರಿಸಿದ್ದಾರೆ. ಶುಕ್ರವಾರ ಅವರು ಮಯಾಮಿ ಓಪನ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ವಿಕ್ಟೋರಿಜಾ ವಿರುದ್ಧ 2ನೇ ಸುತ್ತಿನ ಪಂದ್ಯ ಗೆದ್ದ ಬಳಿಕ ಅಗ್ರಸ್ಥಾನಕ್ಕೇರಿದ್ದಾರೆ. ಈ ಅಗ್ರಸ್ಥಾನಕ್ಕೇರಲು ಕಾರಣ ಏನಂದರೆ, ಆಸ್ಟ್ರೇಲಿಯಾದ ಆಶ್ಲೆ ಬಾರ್ಟಿ ನಂಬರ್ 1 ಸ್ಥಾನದಲ್ಲಿದ್ದರು. ಸೊ ಆದರೆ ಅವರು ದಿಢೀರ್ ನಿವೃತ್ತಿ ಘೋಷಿಸಿದ ಬಳಿಕ ಆ ಸ್ಥಾನ ತೆರವುಗೊಂಡಿತು. ಸೊ ಈಗ ಆ ಸ್ಥಾನಕ್ಕೆ ಇವರು ಬಂದಿದ್ದಾರೆ, ಪೋಲ್ಯಾಂಡಿನ ಆಟಗಾರ್ತಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ, ರೀಸೆಂಟ್ಲಿ ರಿಸರ್ಚರ್ಸ್ ಇನ್ ದ ನೆದರ್ಲ್ಯಾಂಡ್ಸ್ ಡಿಸ್ಕವರ್ಡ್ ದಟ್ ಫಾರ್ ದ ಫಸ್ಟ್ ಟೈಮ್ ದೇರ್ ಈಸ್ ಎ ಪಾರ್ಟಿಕಲ್ ಆಫ್ ಡ್ಯಾಶ್ ಇನ್ ಹ್ಯೂಮನ್ ಬ್ಲಡ್. ನೋಡಿ, ಇತ್ತೀಚೆಗೆ ನೆದರ್ಲ್ಯಾಂಡ್ನ ಸಂಶೋಧಕರು ಮಾನವನ ರಕ್ತದಲ್ಲಿ ಇದೇ ಮೊದಲ ಬಾರಿಗೆ ಡ್ಯಾಶ್ನ ಕಣ ಇರುವುದನ್ನು ಪತ್ತೆ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಪ್ಲಾಸ್ಟಿಕ್. ಈ ತರಹದ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಓಕೆ, ಮೊಟ್ಟ ಮೊದಲ ಬಾರಿಗೆ ನೆದರ್ಲ್ಯಾಂಡಿನ ಸಂಶೋಧಕರೇನಿದ್ದಾರೆ, ಮಾನವನ ರಕ್ತದಲ್ಲಿ ಪ್ಲಾಸ್ಟಿಕ್ ಇರುವುದನ್ನು ಕಂಡುಹಿಡಿದಿದ್ದಾರೆ. ನೋಡಿ, ಈ ಮಾನವನ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟ್ ಪತ್ತೆಯಾಗಿದೆ. ಸೊ ಓಕೆ, ಮೈಕ್ರೋಪ್ಲಾಸ್ಟ್ ಹಾಗಾದರೆ ಇದರ ಒಂದು ಮಾಹಿತಿ ನೋಡಿ. ನೋಡಿ, ಮಾನವನ ರಕ್ತದಲ್ಲಿ ಇದೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಕಣ ಪತ್ತೆಯಾಗಿದ್ದು ಸಂಶೋಧಕರಲ್ಲಿ ಕಳವಳ ಮೂಡಿಸಿದೆ. ಪ್ಲಾಸ್ಟಿಕ್ ಭೂಮಿಯ ಮೇಲಿನ ಅತ್ಯಂತ ಪ್ರಮುಖ ಮಲಿನಕಾರಕವಾಗಿದ್ದು ಪ್ಲಾಸ್ಟಿಕ್ನ ಸೂಕ್ಷ್ಮ ಕಣವನ್ನು ಮೈಕ್ರೋಪ್ಲಾಸ್ಟಿಕ್ ಎನ್ನುತ್ತಾರೆ. ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯವು ಸಾಗರಗಳನ್ನು ಸೇರುತ್ತದೆ. ನೆದರ್ಲ್ಯಾಂಡ್ನ ಸಂಶೋಧಕರ ತಂಡ ಪರೀಕ್ಷೆ ನಡೆಸಿದ 80% ಸ್ಯಾಂಪಲ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ನೀಡಲಾಗಿದೆ. ಇಲ್ಲಿ ಮಾಹಿತಿ ಪ್ರಕಾರ ನೋಡಿ, ಸಂಶೋಧಕರೇನಿದ್ದಾರೆ 22 ಅನಾಮಿಕ ದಾನಿಗಳಿಂದ ರಕ್ತ ಸಂಗ್ರಹಿಸಿ ಪರೀಕ್ಷಿಸಿದ್ದರು. ಆ ಪೈಕಿ 17ರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿದೆ ಎಂದು ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಸಂಶೋಧನೆ ವರದಿಯಾಗಿದೆ. 1/2 ಸ್ಯಾಂಪಲ್ಗಳಲ್ಲಿ ಮದ್ಯದ ಬಾಟಲಿಗಳನ್ನು ತಯಾರಿಸಲು ಬಳಸುವ ಪಾಲಿಥಿನ್ ಅಂದರೆ ಟೆರಪ್ಥಾಲೆಟ್ PET ಇರುವುದು ಪತ್ತೆಯಾಗಿದೆ. ಇದರಲ್ಲಿ 36% ಸ್ಯಾಂಪಲ್ಗಳಲ್ಲಿ ಆಹಾರ ಪೊಟ್ಟಣಗಳಲ್ಲಿ ಬಳಸುವ ಪಾಲಿಸ್ಟಿರಿನ್ ಹಾಗೂ 23 ಸ್ಯಾಂಪಲ್ಗಳಲ್ಲಿ ಪ್ಯಾಕೇಜಿಂಗ್ ಫಿಲ್ಮ್ ಮತ್ತು ಬ್ಯಾಗುಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಥೆಲಿನ್ ಪತ್ತೆಯಾಗಿದೆ. ಇಲ್ಲಿ ವೆರಿ ಮುಖ್ಯವಾಗಿ ನೀವು ಗಮನಿಸಬೇಕು. ನೋಡಿ, ನೀವು ಊಟದ ಸ್ಯಾಂಪಲ್ಗಳನ್ನು ಮನೆಗೆ ಪಾರ್ಸಲ್ ಕಳಿಸ್ಕೊಂಡು ಹೋಗ್ತಿರಲ್ವ, ಸೊ ಅದರಲ್ಲಿ ಇರತಕ್ಕಂಥ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಸೇರ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು
ಇದರಿಂದನೇ ಒಟ್ಟು ಇದರಲ್ಲಿ 36% ಪ್ಲಾಸ್ಟಿಕ್ ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದೆ. ಇನ್ನು 23% ಸ್ಯಾಂಪಲ್ಗಳಲ್ಲಿ ಪ್ಯಾಕೇಜಿಂಗ್ ಫಿಲ್ಮ್ ಮತ್ತು ಬ್ಯಾಗುಗಳಲ್ಲಿ ತಯಾರಿಕೆಯಲ್ಲಿ, ಅಂದರೆ ಏನಾದರೂ ಈ ಥರ ಸಣ್ಣ ಪುಟ್ಟ ಈ ಪ್ಯಾಕೇಜ್ ಆಗಿ ಬರ್ತಾವಲ್ವಾ ಕುರ್ಕುರೆ ಈ ಥರ ಎಲ್ಲ ಲೇಸು, ಸೊ ಈ ತರಹದಲ್ಲಿ 23% ಸ್ಯಾಂಪಲ್ಗಳು ಪತ್ತೆಯಾಗಿದೆ. ಓಕೆ, ಸೊ ಇದರೊಂದು ನೋಡಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಪಾಲಿಥೆನ್ ಟೆರಾಪ್ತಲೇಟ್ ಇರುವುದು ಪತ್ತೆಯಾಗಿದೆ. ಸೊ ಬಾಟಲಿಗಳಲ್ಲಿ, ಮದ್ಯದ ಬಾಟಲಿಗಳಲ್ಲಿ ಕೂಡ ಈ ಒಂದು ಪಾಲಿಥೆನ್ ಟೆರಾಪ್ತಲೇಟ್ ಇರುವುದು ಪತ್ತೆಯಾಗಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಇತ್ತೀಚೆಗೆ ಅಳಿವಿನಂಚಿನಲ್ಲಿರುವ ಮಹಸಿರ್ ಮೀನು ಅಭಿವೃದ್ಧಿಗಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಹಾಗಾದರೆ ರಾಜ್ಯದ ಏಕೈಕ ಮಹಸಿರ್ ತಳಿ ಉತ್ಪಾದನಾ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆರಂಗಿ. ಕೊಡಗು ಜಿಲ್ಲೆಯ ಆರಂಗಿಯಲ್ಲಿ ಏಕೈಕ ಮಹಸಿರ್ ತಳಿ. ಇಲ್ಲಿ ನಿಮಗೆ ಮುಖ್ಯವಾಗಿ ಏನು ಕ್ವೆಶನ್ ಕೇಳ್ಬೋದಂದರೆ, ಮಹಸಿರ್ ತಳಿ ಯಾವ ಒಂದು ತಳಿಯ ಜಾತಿಗೆ ಸೇರಿದೆ ಅಂದರೆ, ಸೊ ಇದೊಂದು ಮೀನಿನ ಜಾತಿ ತಳಿಯಾಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಇದು ರೀಸೆಂಟಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ತಳಿಯಾಗಿದೆ. ಆ ದೃಷ್ಟಿಯಿಂದಾಗಿ ಸರ್ಕಾರ ಇದರ ಒಂದು ಅಭಿವೃದ್ಧಿಗಾಗಿ ತಳಿಯಗಳನ್ನು ಸಂಶೋಧನೆ ಮಾಡಿಬಂದು ಸಂಸ್ಕರಿಸಿ ಇದರ ತಳಿಯನ್ನು ಅಭಿವೃದ್ಧಿಪಡಿಸಲು ಕ್ರಮವನ್ನು ಕೈಗೊಂಡಿದೆ. ನೋಡಿ, ಈ ತರಹದ ಕ್ವೆಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎಕ್ಸಾಮ್ನ ದೃಷ್ಟಿಯಿಂದಾಗಿ. ಓಕೆ, ಸೊ ನೋಡಿ, ಈ ಮಹಸಿರ್ ಮೀನು ಏನಿದೆ, ಸೊ ಇದಕ್ಕೆ ಕ್ರಮ ಕೈಗೊಂಡಿದೆ. ಸೊ ಇದರ ಒಂದು ರಾಜ್ಯದ ಏಕೈಕ ಮಹಸಿರ್ ತಳಿ ಉತ್ಪಾದನಾ ಕೇಂದ್ರ ಎಲ್ಲಿದೆ ಅಂದರೆ ಹಾರಂಗಿಯಲ್ಲಿದೆ. ಹಾಗಾದರೆ ನೋಡಿ, ಆ ಬೆಸ್ತರ ಬೆಲೆಯಲ್ಲಿ ಅಳಿವಿನಂಚಿನಲ್ಲಿ ಮಹಸಿರ್ ತಳಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿತ್ತು. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನು ಆರಂಗಿ ಬಗ್ಗೆ ನೋಡ್ತಾ ಇದ್ದಾರೆ. ನೋಡಿ, ಆರಂಗಿ ಎಂಬುದು ಕಾವೇರಿ ನದಿಯ ಮುಖ್ಯ ಉಪನದಿಗಳಲ್ಲೊಂದು. ಇದಕ್ಕೆ ಸುವರ್ಣವತಿ ಎಂಬ ಹೆಸರು ಕೂಡ ಇದೆ. ಈ ನದಿ ಮಡಿಕೇರಿ ತಾಲೂಕಿನ ಬೋರೋ ಬೆಟ್ಟದಲ್ಲಿ ಉಗಮವಾಗಿ ಕುಶಾಲನಗರಕ್ಕೆ ಸ್ವಲ್ಪ ಉತ್ತರದಲ್ಲಿ ಕೊಡಗೆ ಎಂಬಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಸೊ ಉದುಗೂರು ಎಂಬಲ್ಲಿ ಈ ನದಿಗೆ ಅಡ್ಡಲಾಗಿ 67 ಮೀಟರ್ ಎತ್ತರದ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಸೊ ಇದು ಕೊಡಗಿನ ಅತಿ ದೊಡ್ಡ ನೀರಾವರಿ ಯೋಜನೆಯಾಗಿದೆ. ಸೊ ಆರಂಗಿ ನಾವು ಡ್ಯಾಮ್ ಅಂತ ಕರಿತೀವಲ್ಲ, ಸೊ ಇದು ಕಾವೇರಿ ನದಿಯ ಒಂದು ಉಪನದಿಗಳಲ್ಲಿ ಒಂದು ಆರಂಗಿ. ಮತ್ತು ಈ ಆರಂಗಿ ಡ್ಯಾಮನ್ನು ನಾವು ಉಡುಪಿಯಲ್ಲಿ ಒಂದು ಕಟ್ಟಲಾಗಿದೆ. ಸೊ ಈ ಒಂದು ಏನಿದೆ, ಉದನೂರು ಎಂಬಲ್ಲಿ ಅತಿ ಹೆಚ್ಚು ನೀರನ್ನು ಒದಗಿಸ್ತಕ್ಕಂಥ ಪ್ರಮುಖ ಅಣೆಕಟ್ಟೆಯಾಗಿದೆ ಅದು. ಸೊ ಉಡುಪಿಯಲ್ಲ ಸ್ನೇಹಿತರೆ, ಕೊಡಗು. ಓಕೆ, ಕೊಡಗು, ಕೊಡಗಿನಲ್ಲಿ ಈ ಒಂದೊಂದು ಆರಂಗಿ ಜಲಾಶಯವನ್ನು ಕಟ್ಟಲಾಗಿದೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇವತ್ತಿನ ಮಿನಿ ಆರ್ಟಿಕಲ್ ನೋಡಿ, ಪ್ರಜಾವಾಣಿ ಪೇಪರ್ದು, ವೆರಿ ಇಂಪಾರ್ಟೆಂಟ್. ಭೂಮಿಗಾಗಿ ಸಂವಿಧಾನವೇ ಬದಲು, ಪರಿಸರಕ್ಕೆ ಆದ್ಯತೆ ನೀಡಿ ಸಂವಿಧಾನ ರೂಪಿಸುತ್ತಿದೆ ಚಿಲಿ. ಸೊ ಚಿಲಿ ದೇಶದಲ್ಲಿ ಒಂದು ಭೂಮಿಗಾಗಿ ಏನು ಸಂವಿಧಾನವನ್ನು ಬದಲು ಮಾಡಿ ಒಂದು ನೀತಿಯನ್ನು ಜಾರಿಗೆ ತಂದಿದೆ. ಸೊ ಇದರ ಸಂಪೂರ್ಣ ಮಾಹಿತಿ ಇದೆ, ಸೊ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಲ್ಯಾಟಿನ್ ಅಮೆರಿಕದ ಅಂಗೈ ಅಗಲದ ದೇಶವೇ ಚಿಲಿ. ಆದರೆ ಅದರ ಯೋಚನೆ ಯಾರು ಊಹಿಸದಷ್ಟು ದೊಡ್ಡದು ಮತ್ತು ಉದಾತ್ತವಾದದ್ದು. ಭೂಮಿಯ ವಾಯುಗುಣ ಎದುರಿಸುತ್ತಿರುವ ಬಿಕ್ಕಟ್ಟು ಮತ್ತು ಕ್ಲೈಮೇಟ್ ಎಮರ್ಜೆನ್ಸಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತನ್ನ ನೂತನ ಸಂವಿಧಾನದಲ್ಲಿ ರಾಷ್ಟ್ರೀಯತೆ, ದೇಶ ಪ್ರೇಮಗಳನ್ನು ಮೀರಿ ಪರಿಸರವನ್ನೇ ಪ್ರಧಾನವಾಗಿಸಿಕೊಳ್ಳ ಹೊರಟಿರುವ ವಿಶ್ವದ ಪ್ರಪ್ರಥಮ ದೇಶ ಎಂದರೆ ಅದು ಚಿಲಿ. ಹಾಗಾದರೆ ಇದರು ಏನು ಮಾಡಿದೆ ಅಂತಂದರೆ, ನೋಡಿ, ಅಂದು 1980 ಸರ್ವಾಧಿಕಾರಿ ಆಗಸ್ಟೋ ಪಿನೋಚೆ ಖಾಸಗಿ ವಲಯಕ್ಕೆ ಮಣೆ ಹಾಕುವ ಸಂವಿಧಾನ ರಚಿಸಿ ಎಲ್ಲರಿಂದಲೂ ಬಲವಂತವಾಗಿ ಒಪ್ಪಿಸಿದ. ದೇಶದ ಪ್ರತಿಯೊಂದು ವ್ಯವಸ್ಥೆಯು ಖಾಸಗಿಯವರ ಕೈಯಲ್ಲಿತ್ತು. ಕುಡಿಯುವ ಬಳಸುವ ನೀರನ್ನು ಖಾಸಗಿ ಸ್ವತ್ತನ್ನಾಗಿಸಿದ ಅತಿರೇಕಕ್ಕೆ ಸಂವಿಧಾನ ಮಣೆ ಹಾಕಿತ್ತು. ಮೂಲಭೂತ ಹಕ್ಕುಗಳಿಗೆ ಅರ್ಥವೇ ಇರಲಿಲ್ಲ. ಕಾರ್ಪೊರೇಟ್ ಕಂಪನಿಗಳು ನೀರಿನ ಪೂರೈಕೆ, ಸರಬರಾಜಿನ ಉಸ್ತುವಾರಿ ಒತ್ತಿದ್ದವು. ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಖಾಸಗೀಕರಣಗೊಂಡಿದ್ದವು. ಹೊಸ ಶತಮಾನದ ಪವರ್ ಹೌಸ್ ಎಂದೇ ಕರೆಸಿಕೊಂಡಿರುವ ಲೀಥಿಯಂನ ಗಣಿಗಳು ಖಾಸಗಿಯವರ ಒಡೆತನದಲ್ಲಿದ್ದವು. ನಿಮಗೆ ತಿಳಿದಿರಲಿ, ವಿಶ್ವದಲ್ಲೇ ಅತಿ ಹೆಚ್ಚು ಲೀಥಿಯಂ ಗಣಿಗಳಿರುವುದು ಚಿಲಿಯಲ್ಲಿ. ಸೊ ಚಿಲಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಕಂಡುಬರ್ತದೆ ಅಂದರೆ, ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ದೇಶವಾಗಿದೆ. ಅಂದರೆ ದಕ್ಷಿಣ ಅಮೆರಿಕದ ಪಶ್ಚಿಮ ತೀರ ಏನಿದೆ ಅದರ ಉದ್ದಕ್ಕೂ ಸಂಪೂರ್ಣವಾಗಿ ಕೊಲಂಬಿಯಾವರೆಗೂ, ಅಂದರೆ ಚಿಲಿ ಇಲ್ಲಿ ಕೆಳಗಿಂದ ಹರಿದು ಮೇಲಿನವರೆಗೂ
ಈ ಒಂದು ಚಿಲಿ ದೇಶ ದಕ್ಷಿಣ ಒಂದು ದಕ್ಷಿಣ ಅಮೆರಿಕದಲ್ಲಿ ಹಬ್ಬಿದೆ, ಅಂದರೆ ಕೊನೆ ಉತ್ತರದ ಅಂದರೆ ಪಶ್ಚಿಮದಲ್ಲಿದೆ. ಓಕೆ, ಸೊ ನೋಡಿ, ಖಾಸಗೀಕರಣವು ಚಿಲಿಗೆ ವರದಾನವಾಗಿಯೇ ಇತ್ತು. ರಾಷ್ಟ್ರೀಯ ಸಂಪತ್ತು ವರ್ಷದಿಂದ ವರ್ಷಕ್ಕೆ ವೃದ್ಧಿಯಾಗುತ್ತಲೇ ಇತ್ತು, ಆದರೆ ಅದು ಸಮಾನವಾಗಿ ಹಂಚಲ್ಪಟ್ಟಿರಲಿಲ್ಲ. ಬಹುತೇಕ ಕಡೆ ಆಗುವಂತೆ ಶ್ರೀಮಂತರ ಸಂಪತ್ತು ನೂರ್ಮುಡಿಯಾದರೆ ಇತರರು ಪಾತಾಳಕ್ಕೆ ಕುಸಿದಿದ್ದರು. ಅಸಮಾನತೆ ಹೆಚ್ಚುತ್ತಲೇ ಹೋಯಿತು. 38 ವರ್ಷ ಸುಮ್ಮನೆ ಸಹಿಸಿಕೊಂಡಿದ್ದ ಜನ 2019 ಈ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ರೀತಿಯಲ್ಲಿ ತಿರುಗಿಬಿದ್ದರು. ಸುನುಡಿ, ಕಳೆದ ಜುಲೈನಲ್ಲಿ ಸಂವಿಧಾನ ಬದಲಾವಣೆ ಒಪ್ಪಿದ ಆಡಳಿತ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಈ ಒಂದು ದೃಷ್ಟಿಯಿಂದಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಕ್ಕಂಥ ಪ್ರಮುಖ ಯೋಜನೆಗೆ ಕಲಿ ಚಿಲಿ ದೇಶ ಕೈ ಹಾಕಿದೆ. ಅಂದರೆ ಅದನ್ನು ರೂಪಿಸಲು 155 ಸದಸ್ಯರಿರುವ ಸಮಿತಿಯೊಂದನ್ನು ರಚಿಸಿತು. ಅದರಲ್ಲಿ 1/2 ಸೀಟುಗಳಿಗೆ ಮಹಿಳೆಯರು ಮತ್ತು ಮೂಲ ನಿವಾಸಿಗಳಿಗೆ ಆಯ್ಕೆಯಾದರೂ ಈಗ ಅವರೆಲ್ಲ ಸೇರಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಖಾಸಗಿ ಕಪಿಮುಷ್ಟಿಗಳಿಂದ ಬಿಡಿಸುವ ಸಂವಿಧಾನ ರೂಪಿಸಬೇಕಿದೆ. ಅದಕ್ಕಾಗಿ 2 ಮುಖ್ಯ ಬದಲಾವಣೆ ಮಾಡಿ, ಏನೆಂದರೆ ನೈಸರ್ಗಿಕ ಸಂಪನ್ಮೂಲಗಳ ಒಡೆತನದ ಮತ್ತು ನಿರ್ವಹಣೆಗೆ ಸರಿಯಾದ ಸೂತ್ರ ಆಗಿರಬೇಕು, ಅದು ಹೊಸ ಬೇಕಿದೆ. ಹಾಗಾದರೆ ಇದರ ಒಂದು ಸಂಪೂರ್ಣ ಮಾಹಿತಿ ನೋಡಿ. ಸೊ ನೋಡಿ, ಕಳೆದ ಡಿಸೆಂಬರ್ನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ 35 ವರ್ಷದ ಒಂದು ಚಳವಳಿಕಾರ ಗೇಬ್ರಿಯಲ್ ಬೋರಿಕ್. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಕಳೆದ ಡಿಸೆಂಬರ್ನಲ್ಲಿ 2021 ಇಲ್ಲಿನ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಇದು ಕೂಡ ಕರೆಂಟ್ ಅಫೇರ್ಸ್ಗೆ ತುಂಬ ಇಂಪಾರ್ಟೆಂಟ್ ನೋಡಿ. ಈಗ ಅಂದರೆ ಅವರು ಯಾರು, ಗೇಬ್ರಿಯಲ್ ಬೋರಿಕ್ ಏನಿದ್ದಾರೆ, ಈಗಿರುವ ಸಂಪತ್ತಿನ ಹಂಚಿಕೆಯ ಅಸಮಾನತೆಯನ್ನು ಸರಿ ಮಾಡುವುದೇ ತಮ್ಮ ಆದ್ಯತೆ ಎಂದಿದ್ದಾರೆ. ಲಿಥಿಯಂ ಗಣಿಗಾರಿಕೆಯನ್ನು ಖಾಸಗಿಯಿಂದ ಹೊರತಾಗಿಸಿ ಸಾರ್ವಜನಿಕ ವಲಯಕ್ಕೆ ತರುವುದು ಅವರ ಸದಸ್ಯದ ಗುರಿಯಾಗಿದೆ. ಇದರಿಂದ ಬೊಕ್ಕಸಕ್ಕೆ ಆದ ಭಾರಿ ಆದಾಯ ಬರುತ್ತದೆ. ಆದರೆ 1 ಟನ್ ಲಿಥಿಯಂ ಹೊರತೆಗೆದಾಗ 16 ಟನ್ ಇಂಗಾಲದ ಡೈಆಕ್ಸೈಡ್ ವಾತಾವರಣವನ್ನು ಸೇರುತ್ತದೆ. ಪರಿಸರವೇ ಮೊದಲು ಎಂದು ಸಂವಿಧಾನ ರೂಪಿಸುತ್ತಿರುವ ಚಿಲಿ ಗಣಿಗಾರಿಕೆಯ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುತ್ತದೆ ಮತ್ತು ಸಂವಿಧಾನದ ಹಸಿರು ಆಶಯವನ್ನು ಸಾಕಾರಗೊಳಿಸುತ್ತದೆ ಎಂಬುದನ್ನು ತಿಳಿಯಲು ಇಡೀ ವಿಶ್ವವೇ ಕಾಯುತ್ತಿದೆ ಅಂತಕ್ಕಂಥದ್ದು ಇವತ್ತಿನ ಪ್ರಮುಖ ಆರ್ಟಿಕಲ್ ಆಗಿದೆ. ನೋಡಿ, ಇವತ್ತು ಭಾನುವಾರ ಆಗಿರುವುದರಿಂದ ಪ್ರಜಾವಾಣಿ ಪೇಪರ್ನಲ್ಲಿ ಯಾವುದೇ ಆರ್ಟಿಕಲನ್ನು ಕೊಟ್ಟಿಲ್ಲ, ಮತ್ತು ಬೇರೆ ಯಾವುದೇ ಪೇಪರಲ್ಲೂ ಆರ್ಟಿಕಲ್ ಭಾನುವಾರ ದಿನ ಇರುವುದಿಲ್ಲ. ಓಕೆ, ಸೊ ಮಾಹಿತಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.